ಮಾಡಿ, ಮತ್ತೆ ವಿಶೇಷವಾಗಿ ಈ ಸ್ಟಾಕ್ ಇವಾಗ ಖಾಲಿ ಆಗ್ತಾ ಇರೋದ್ರಿಂದ ಒಂದು ವಿಶೇಷವಾಗಿ ಒಂದು ಆಫರ್ನ ಕೊಡ್ತಾ ಇದ್ದೀನಿ. ಜೊತೆಗೆ ಆ ಆಫರ್ ಏನಂತ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ವಿಡಿಯೋ ಎಂಡ್ವರೆಗೂ ನೀವು. ಸಮಸ್ತ ಕಡೆ ನಮಸ್ಕಾರ. ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅಂದರೆ ಕಂಪ್ಲೀಟ್ ಆಗಿ ನಿಂಬು ಪ್ಲಾಂಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ನಿಂಬು ಪ್ಲಾಂಟ್ ನಮ್ಮ ಹತ್ರ ಇಂದ 300-400 ಪ್ಲಾಂಟ್ಸ್ ಅಷ್ಟೇ ಸ್ಟಾಕ್ ಇರೋಂಥದ್ದು. ಲಾಸ್ಟ್ ಟೈಮ್ ಸ್ಟಾಕ್ ಬಂದ ತಕ್ಷಣ ಆ ವಿಡಿಯೋನ ಅಪ್ಲೋಡ್ ಮಾಡಿದೆ, ಸ್ಟಾಕ್ ಅಪ್ಡೇಟ್ ಎಷ್ಟಿದೆ ಅಂತೇಳಿ ಪ್ರತಿಯೊಂದು ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ತುಂಬ ಜನ ಫೋನ್ ಮಾಡ್ತೀರಾ, ಫೋನ್ ಮಾಡಿ ನಿಂಬು ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಕೇಳ್ತೀರಾ. ಅದಕ್ಕೆ ಡೀಟೇಲ್ ಆಗಿ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ರಿಕ್ವೈರ್ಮೆಂಟ್ ಇದೆ ಗಿಡಗಳು ಡೈರೆಕ್ಟಾಗಿ ಬರ್ತಾ ಇರೋಂಥ ನಂಬರ್ಗೆ ನೀವು ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬೋದು. ಜೊತೆಗೆ ನಿಮ್ಗೆ ಯಾವ ಗಿಡ ಬೇಕೋ ಆ ಗಿಡನ ವಾಟ್ಸಪ್ಪಲ್ಲಿ ಡೈರೆಕ್ಟಾಗಿ ಬುಕ್ ಮಾಡ್ಬೋದು, ಚಾಟ್ ಲಿಸ್ಟ್ನ ಕಳಿಸ್ಕೊಡ್ತೀನಿ. ಸೊ ಡೀಟೇಲ್ಸ್ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ ಅನ್ನೋ ವಿಚಾರಕ್ಕೆ ಯಾವ ಥರ ಪ್ಲಾಂಟೇಷನ್ ಮಾಡಬೇಕು, ಎಷ್ಟು ವರ್ಷಕ್ಕೆ ಬರುತ್ತೆ, ಎಷ್ಟೇ ಸ್ಟಡಿ ಪ್ಲಾಂಟೇಷನ್ ಮಾಡಬೇಕು, ಪ್ರತಿಯೊಂದು ವಿಡಿಯೋದಲ್ಲಿ 5 ನಿಮಿಷದೊಳಗಡೆ ವಿಡಿಯೋ ಮಾಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಮತ್ತು ವಿಶೇಷವಾಗಿ ಈ ಸ್ಟಾಕ್ ಇವಾಗ ಖಾಲಿ ಆಗ್ತಾ ಇರೋದ್ರಿಂದ ಒಂದು ವಿಶೇಷವಾಗಿ ಒಂದು ಆಫರ್ನ ಕೊಡ್ತಾ ಇದ್ದೀನಿ. ಜೊತೆಗೆ ಆ ಆಫರ್ ಏನಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ವಿಡಿಯೋ ಎಂಡ್ವರೆಗೂ ನೀವು ಕಂಟಿನ್ಯೂ ನೋಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ವಿಡಿಯೋ ತಿಳಿಸ್ಕೊಡ್ತಾಯಿದ್ದೀನಿ. ಮೊದಲನೇದಾಗಿ ಈ ಆಲ್ ಸೀಸನ್ ಲೆಮನ್ ಪ್ಲಾಂಟ್ ಇದೆ, ಅಂದರೆ ವರ್ಷ ಇಡೀ ಕಾಯಿಬಿಡ ಅಂತ ಏನು ಲೆಮನ್ ಪ್ಲಾಂಟ್ ಇದೆ, ಕಾಕ್ಸಿ ವೆರೈಟಿನಲ್ಲಿ ವರ್ಷ ಪೂರ್ತಿ ಕಾಯಿಬಿಡ ಅಂತ ನಿಂಬು ಪ್ಲಾಂಟ್ ಇರೋದು. ಇದು ಡೈರೆಕ್ಟಾಗಿ ಗಿಡಕ್ಕೇನೆ ಕಸಿ ಕಟ್ಟಿ ಮಾಡಿರೋಂಥ ಪ್ಲಾಂಟ್. ಅಂದರೆ ಯಾವ ಥರ ಕಸಿ ಕಟ್ತಾರೆ ಅನ್ನೋದು ಕೆಲವು ತುಂಬ ಜನಕ್ಕೆ ಡೌಟ್ ಇರುತ್ತೆ. ಕಸಿ ಗಿಡ ಅಂದರೆ ಏನು ಸರ್ ಅಂತ. ಸೊ ಈ ಥರ ಆಲ್ರೆಡಿ ಕಾಯಿ ಬಿಡ್ತಾ ಇರೋದು ಮದರ್ ಪ್ಲಾಂಟ್. ಅಂದರೆ ನಾವು ಮದರ್ ಪ್ಲಾಂಟಿಂದ ಅಂದರೆ ಕಾಯಿ ತೆಗಿಲಿಕ್ಕೆ ಅಂತ ಇರೋಂಥ ಗಿಡ ಅಲ್ಲ, ಸಸಿ ಮಾಡಲಿಕ್ಕೆ ಅಂತಲೇ ನಿಮಗೆ ಮದರ್ ಪ್ಲಾಂಟ್ನ ಇರುತ್ತೆ. ಆ ಮದರ್ ಪ್ಲಾಂಟಿಗೆ ಡೈರೆಕ್ಟಾಗಿ ಕೊಂಬೆಗಳು ಇರ್ತಾವಲ್ಲ ಈ ಥರ, ಆ ಕೊಂಬೆನ ಎರೆದ್ಬಿಟ್ಟು ಮಣ್ಣು ಕಟ್ತಾರೆ. ಮಣ್ಣು ಕಟ್ಟಿದ ಮೇಲೆ ಅಲ್ಲಿ ಬೇರ್ ಬಂದಮೇಲೆ ಅದನ್ನ ಕಟಿಂಗ್ ಮಾಡಿ ಈ ಪ್ಯಾಕೆಟಿಗೆ ಹಾಕಿರ್ತಾರೆ. ಸೊ ಅದಕ್ಕೋಸ್ಕರನೇ ಇದು ಡೈರೆಕ್ಟಾಗಿ ಕಾಯಿ ಬಿಡ್ತಾ ಇರೋಂಥ ಗಿಡದಲ್ಲೇ ಸಸಿ ಮಾಡೋದ್ರಿಂದ 100% ಡೀಲ್ ಬರುತ್ತೆ. 4 ತಿಂಗಳಿಗೇನೆ ನಿಮಗೆ ಹೀಲ್ಡ್ ಶುರು ಆಗೋದು, ಫ್ಲವರ್ ಶುರು ಆಗೋಂಥದ್ದು. ಸೊ ಆಲ್ರೆಡಿ ಕೆಲವೊಂದು ನಾವು ಕೊಡೋಂಥ ಗಿಡದಲ್ಲೂ ಕೂಡ ಫ್ಲವರಿಂಗ್ ಇರುತ್ತೆ, ಕಾಯಿ ಇರುತ್ತೆ. ಸೊ ಕೆಲವೊಂದು ಗಿಡದಲ್ಲಿ ಕೆಲವೊಂದು ಬ್ಯಾಚ್ಗಳಲ್ಲಿ ಇರೋಲ್ಲ, ಅಂದರೆ ಅಲ್ಲಿಂದ ಸ್ಟಾಕ್ ನಮ್ಗೆ ಯಾವ ಥರ ಅಪ್ಡೇಟ್ ಆಗುತ್ತೆ ಆ ಥರ ಗಿಡಗಳನ್ನ ನಾವು ಕೊಡ್ತೀವಿ. ಸೊ ಆ ಥರ ಗಿಡಗಳಲ್ಲಿ ಬೆಸ್ಟ್ ಬ್ಯಾಚ್ ಈ ಸಲ ಬಂದಿರೋಂಥದ್ದು ನಾನು ಸ್ಟಾಕ್ನ ಡಿಸ್ಪ್ಯಾಚ್ ಮಾಡಿದ್ದೀನಿ. ಸೊ ಅದರಲ್ಲೇ ಒಂದು 400 ಪ್ಲಾಂಟು ನಿಮಗೇನು ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಾ ಇದೆ, ಇದೇ ಪ್ಲಾಂಟ್ ನಮ್ಮ ಹತ್ರ ಇರೋಂಥದ್ದು. ಸೊ ಈ ಕಾಗ್ಜಿ ಲೆಮನ್ನ ಪ್ಲಾಂಟೇಷನ್ ಮಾಡೋದು ಯಾವ ಥರಪ್ಪ ಅಂತಂದರೆ 15x15 ಗಿಡದಿಂದ ಗಿಡಕ್ಕೆ 15, ಸಾಲಿನ ಸಾಲಿಗೂ ಕೂಡ 15. ಈ ಥರ ಪ್ಲಾಂಟೇಷನ್ ಮಾಡಿದರೆ ನೀವು 20-25 ವರ್ಷ ಆರಾಮಾಗಿ ಇದರಲ್ಲಿ ಪ್ರೊಡಕ್ಷನ್ನ ತಗೋಬೋದು ಸ್ನೇಹಿತರೆ. ಸೊ ಇದನ್ನ ಯಾವ್ಯಾವ ತೋಟದಲ್ಲಿ ಮಾಡ್ಬೋದು ಅಂದರೆ ಈಗ ಆಲ್ರೆಡಿ ನಿಮಗೆ ಹೊಸದಾಗಿ ನಾಟಿ ಮಾಡೋಂಥ ಒಂದು ತೆಂಗಿನ ತೋಟ ಆಗಿರ್ಬೋದು, ಅಥವಾ ಹಳೆ ತೆಂಗಿನ ತೋಟ, 30 ತೆಂಗಿನ ತೋಟ, 25 ಗಿಡದಿಂದ ಗಿಡಕ್ಕೆ ಮೇಂಟೈನ್ ಮಾಡಿದ ತೆಂಗಿನ ತೋಟದಲ್ಲಿ ಆರಾಮಾಗಿ ಪ್ಲಾಂಟೇಷನ್ ಮಾಡ್ಬೋದು. 100% ಪೂರ್ತಿ ಬಿಸಿಲಿದೆ ಅಂದರೂ ಕೂಡ ನೀವು ಆರಾಮಾಗಿ ಪ್ಲಾಂಟೇಷನ್ ಮಾಡ್ಬೋದು. 50% ರೇಷನಲ್ಲಿ ಬಿಸಿಲಿದೆ ಅಂದರೂ ಕೂಡ ನೀವು ಪ್ಲಾಂಟೇಷನ್ ಮಾಡ್ಬೋದು. ಆದರೆ 100% ನೆರಳಿದೆ ಅಂತಂದರೆ ಹೀಲ್ಡ್ ಕಮ್ಮಿ ಆಗಿದೆ, ಗಿಡ ಚೆನ್ನಾಗಿರುತ್ತೆ, ಗಿಡ ಡೆವಲಪ್ಮೆಂಟ್ ಆಗುತ್ತೆ, ಬಟ್ ಹೀಲ್ಡ್ ಕಮ್ಮಿ ಆಗುತ್ತೆ. ಸೊ ಈ ಪ್ಲಾಂಟನ್ನು ನೀವು ಆರಾಮಾಗಿ ಖಾಲಿ ತೋಟದಲ್ಲಾಗಿರ್ಬೋದು, ತೆಂಗಿನ ತೋಟದಲ್ಲಾಗಿರ್ಬೋದು, ನೀವು ಆರಾಮಾಗಿ ಪ್ಲಾಂಟೇಷನ್ ಮಾಡ್ಬೋದು. ಅಡಿಕೆ ತೋಟದಲ್ಲಿ ಮಾಡೋ ಅಂಥವ್ರು ಬಾರ್ಡ್ರಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ಕೆಲವ್ರು ಏನು ಮಾಡ್ತಾರೆ ಅಂದರೆ 10 ಅಡಿ ಮಾಡಿರೋಂಥ ತೋಟಗಳಲ್ಲಿ ನಾನು ಪ್ಲಾಂಟೇಷನ್ ಮಾಡಬೇಕು ಅಂತ ಕೇಳ್ತಾರೆ. ಸೊ ಅಂಥವ್ರಿಗೆ ಒಂದು ಏನು ಸಜೆಷನ್ ಅಪ್ಪ ಅಂತಂದರೆ ಮಾಡ್ಬೋದು, ಬಟ್ ಹೀಲ್ಡ್ ತುಂಬ ಕಡಿಮೆ ಇರುತ್ತೆ. ಸೊ ಎಷ್ಟು ಬಿಸಿಲು ಬೀಳುತ್ತೆ ಅಷ್ಟು ಹೀಲ್ಡನ್ನ ನೀವು ಇಳುವರಿನ ಹೆಚ್ಚಾಗಿ ತೊಗೊಬೋದು. ಇದು ನಿಮಗೆ 4-5 ತಿಂಗಳು ಫ್ಲವರಿಂಗ್ ಆದರೆ 8-1 ವರ್ಷದೊಳಗಡೆ ನೀವು ಆರಾಮಾಗಿ ನಿಮಗೆ ಪ್ರೊಡಕ್ಷನ್ ಶುರುವಾಗುತ್ತೆ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗಿ ಎಲ್ಲ ಗಿಡಗಳು ನಿಮಗೆ 1 ವರ್ಷದೊಳಗಡೆ ಪ್ರೊಡಕ್ಷನ್ ಶುರುವಾಗುತ್ತೆ. ನೀವೇನಾದ್ರು ಚೆನ್ನಾಗಿ 2 ವರ್ಷ ಬುಷ್ ಮಾಡಿಕೊಂಡು ಚೆನ್ನಾಗಿ 2 ವರ್ಷ ಬೆಳೆಸಿದ್ರೆ ನಿಮಗೆ ಪ್ರತಿ ತಿಂಗಳು ಕೂಡ 2-3 ಸಾವಿರ ಒಂದು ಗಿಡದಲ್ಲಿ ನೀವು ಕಾಯಿನ ತೊಗೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ಇದು ಕಾಕ್ಸಿ ಲೆಮನ್ ಆಗಿರೋದ್ರಿಂದ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರೋಂಥದ್ದು. ಸೊ ತುಂಬ ಜನ ಕೇಳ್ತಾ ಇರ್ತಾರೆ ಸರ್ ಹೈಬ್ರಿಡ್ ವೆರೈಟಿನೇ ಇದು, ನಾವು ಮಾರ್ಕೆಟಲ್ಲಿ ಮಾರಾಟ ಮಾಡ್ಬೋದಾ ಈ ಗಿಡನ ನೆಟ್ಟಿರಿ ಅಂತ ಒಂದು ಡೌಟ್ ಇರುತ್ತೆ. ಸೊ ಇವತ್ತು ನಿಮಗೆ ವರ್ಷ ಪೂರ್ತಿ ಕಾಯಿ ಸಿಗ್ತಾ ಇದೆ ಮಾರ್ಕೆಟಲ್ಲಿ, ನೀವು ನಿಂಬು ಹಣ್ಣನ್ನ ಪರ್ಚೇಸ್ ಮಾಡ್ತಾ ಇರ ಅಂತಂದರೆ ವರ್ಷ ಪೂರ್ತಿ ಕಾಯಿ ಬಿಡ ಅಂತ ನಿಂಬು ಗಿಡದಲ್ಲೇ ಇವತ್ತು ನಿಮಗೆ ಮಾರ್ಕೆಟಿಂಗ್ ಸಿಗ್ತಾ ಇರೋದು. ಸೀಸನ್ ವೈಸಲ್ಲಿ ನಿಮಗೇನು ಹೊರಗಡೆಯಿಂದ ಬರುತ್ತೆ, ಈಗ ಬಿಜಾಪುರ ಆಗಿರ್ಬೋದು, ಗದಗ ಆಗಿರ್ಬೋದು, ಆ ಕಡೆ ಕೂಡ ನಿಂಬೆ ಬೆಳೀತಾರೆ. ಸೀಸನ್ ವೈಸಲ್ಲಿ ಆ ಕಡೆಯಿಂದ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ವರ್ಷ ಪೂರ್ತಿ ನಮ್ಮ ಲೋಕಲ್ ಮಾರ್ಕೆಟಲ್ಲಿ ಸಿಗ್ತಾ ಇದೆ ಅಂತಂದರೆ ಅವರು ಕೂಡ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಕೂಡ ಈ ಕಾಕ್ಸಿ ಲೆಮನ್ ಏನಿದೆ ಅಂದರೆ ಆಲ್ ಸೀಸನ್ ವೆರೈಟಿನಲ್ಲಿ, ಸೊ ಜವಾರಿ ಅಂತಲೂ ಕೂಡ ಕರೀತಾರೆ ಕೆಲವರು, ಅದರಲ್ಲೂ ಕೂಡ ಇದು ಕಾಕ್ಸಿ ಲೆಮನ್. ಅಂದರೆ ಕಾಕ್ಸಿ ಅಂತಂದರೆ ಪೇಪರ್ ತರ ತೆಳಿಯಿರೋಂಥ ಸಿಪ್ಪೆ ನಿಂಬೆ ಹಣ್ಣನ್ನು ನಾವು ಕರಿತೀವಿ. ಸೊ ಇದು ಗುಂಡು ಕಾಯಿ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಗಿಡದಲ್ಲಿ ಆಲ್ರೆಡಿ ಕಾಯಿ ಇದೆ, ಈ ಗಿಡದಲ್ಲೇ ಫ್ಲವರ್ ಕೂಡ ಇರೋಂಥದ್ದು. ಸೊ ಇಲ್ಲೇ ಕೂಡ ಫ್ಲವರ್ ಕೂಡ ಇತ್ತು ನೋಡಿ, ಇಲ್ಲಿ ಫ್ಲವರ್ ಕಾಣಿಸ್ತಾ ಇರ್ಬೋದು ನಿಮಗೆ, ತೋರಿಸ್ತೀನಿ ನೋಡಿ. ಸೊ ಇದರಲ್ಲಿ ಫ್ಲವರ್ ಕೂಡ ಆಗಿದೆ ಆಲ್ರೆಡಿ, ಕಾಯಿ ಕೂಡ ಇದೆ, ಈ ಥರ ಗುಂಡು ಕಾಯಿ ಬರೋಂಥದ್ದು. ಸೊ ಈ ಥರ ಗಿಡಗಳು ನಮ್ಮ ಹತ್ರ ಅವೈಲಬಿಲಿಟಿ ಇದೆ. ಸೊ ಕಂಪ್ಲೀಟ್ ಆಗಿ, ಸೊ ವಿಶೇಷವಾಗಿ ಈ ಗಿಡಗಳನ್ನ ನೀವು ಪ್ಲಾಂಟೇಷನ್ ಮಾಡ್ಕೊಂಡು ಆದಾಯ ಪಡೆದಲ್ಲಿ ಡೌಟೇ ಇಲ್ಲ ಸ್ನೇಹಿತರೆ. ಸೊ ಈ ಥರ ನಿಮಗೆ 3 ಕೆಜಿ ಬ್ಯಾಗಲ್ಲಿ ನಿಮಗೆ ಆಲ್ರೆಡಿ 1-1.5 ಅಡಿ ಇರೋಂಥ ಗಿಡಗಳು ನಮ್ಮ ಹತ್ರ ಅವೈಲಬಿಲಿಟಿ ಇದೆ. ಸೊ ಇವಾಗಲೇ ಬುಕ್ ಮಾಡ್ಕೊಳ್ಳಿ. ಸೊ ಹೆಚ್ಚು ಗಿಡಗಳು ಬೇಕು ಅಂದರೆ ಕೂಡ ಮತ್ತೆ ಸ್ಟಾಕ್ನ ತರಿಸ್ತೀನಿ. ಸದ್ಯಕ್ಕೆ ಈಗ ಎಲಕಿ ಸೀಸನ್ ಶುರು ಆಗ್ತಾ ಇದೆ. ಸೊ ಹಾಗಾಗಿ ಇರೋ ಸ್ಟಾಕ್ ಏನಿದೆ ಅದನ್ನು ಅಪ್ಡೇಟ್ ಮಾಡಿ ಖಾಲಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬೇಗ ಬೇಗ ನೀವು ಬುಕ್ ಮಾಡಿಕೊಂಡು ಗಿಡನ ಪಡ್ಕೊಬೋದು. ವಿಶೇಷವಾಗಿ ನಿಮಗೆ ಒಂದು ಅಪ್ಡೇಟ್ ಕೊಡ್ತೀನಿ, ಒಂದು ಆಫರ್ನ ಕೊಡ್ತೀನಿ ಅಂತ ಹೇಳಿದೆ. ಆ ಆಫರ್ ಏನಪ್ಪ ಅಂತ
100% ಕಾಶ್ಮೀರ್ ಆಪಲ್ ಗಿಡನ ಕೊಡ್ತಾ ಇದೀನಿ. ಅದು ನಿಮ್ಗೆ 8 kg ಬ್ಯಾಗ್ ಅಲ್ಲಿ ಒಂದು 5-6 ಅಡಿ ಇರೋ ಅಂತ ಗಿಡಗಳನ್ನ ನಾನು ಕೊಡ್ತಾ ಇದೀನಿ. ಸೊ ಆ ಪ್ಲಾಂಟ್ ಯಾವ ತರ ಇದೆ ಅಂತಂದ್ರೆ ನೋಡಿ, ಈ ತರ ತೋರಿಸ್ತೀನಿ ನಿಮ್ಗೆ. ಸೊ ಇದು ನಿಮ್ಗೆ 100% ಕಾಶ್ಮೀರ್ ಆಪಲು. ಸೊ ಇದು 5-6 ಅಡಿ ಬರೋ ಅಂತ ಗಿಡಗಳು. ಸೊ ನೋಡ್ಬೋದು ಇದು 5-6 ಅಡಿ. ಸೊ 8 kg ಬ್ಯಾಗ್ ಅಲ್ಲಿ ಗ್ರಾಫ್ಟೆಡ್ ಪ್ಲಾಂಟು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಗ್ರಾಫ್ಟಿಂಗ್ ಪ್ಲಾಂಟು 8 kg ಬ್ಯಾಗ್ ಅಲ್ಲಿ ಇರೋಂಥದ್ದು. ಸೊ ಈ ತರ ಗಿಡಗಳನ್ನ ನಾನು ಅಂಡರ್ ಪ್ಲಾಂಟ್ಸ್ ಮೇಲೆ ಪರ್ಚೇಸ್ ಮಾಡಿರೋಂಥವ್ರಿಗೆ 2 ಗಿಡಗಳನ್ನ ಕೊಡ್ತಾ ಇದ್ದೀನಿ. ಈ ಗಿಡ ಬಂದು ನಿಮಗೆ 900 ರೂಪಾಯಿ ಹೊರತಾಗಿರೋಂಥ ಗಿಡಗಳು. ಸೊ 100% ಕಾಶ್ಮೀರ್ ಆಪಲ್ ಸ್ನೇಹಿತರೆ ಇದು. ಸೊ ಈ ತರ ಗಿಡಗಳನ್ನ ಯಾರು ಬೇಕಾದ್ರೂ ಪಡ್ಕೊಬೋದು. ಇದು ಕೂಡ ನಮ್ಮ ಹತ್ರ 1,000 ಗಿಡ ಸ್ಟಾಕ್ ಇರೋಂಥದ್ದು. ಇದನ್ನೇ ಕಮರ್ಷಿಯಲಿ ಮಾಡ್ತೀನಿ ಅನ್ನೋರು ಕೂಡ ಡೈರೆಕ್ಟ್ ಆಗಿ ಹೋಲ್ಸೇಲ್ ಪ್ರೈಸಲ್ಲಿ ನಾವು ಡೈರೆಕ್ಟ್ ಆಗಿ ಅವರಿಗೆ ಡಿಸ್ಪ್ಯಾಚ್ ಮಾಡ್ತೀವಿ. 1 ಗಿಡ 2 ಗಿಡ ಬೇಕು ಅಂತಂದ್ರೆ 900 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀನಿ. ಸೊ ಹಣ್ಣ ಆಪಲ್ ಆಗಿರ್ಬೋದು, ಸುಮಾರು ವೆರೈಟೀಸ್ ಇದೆ ನಿಮ್ಗೆ, 200-300 ರೂಪಾಯಿಗೆಲ್ಲ ಗಿಡಗಳು ಸಿಗುತ್ತೆ. ಸೊ ಆ ಗಿಡದಲ್ಲಿ ಇದು ನಿಮ್ಗೆ ಇದು ಕಾಶ್ಮೀರ್ ಆಪಲ್ಲು, ರೆಡ್ ಆಪಲ್ಲು. ಸೊ ಮರಳು ಮರಳು ತರ ಬರುತ್ತಲ್ಲ ಆ ತರ ಆಪಲ್ಲು. 100% ಗ್ರಾಫ್ಟೆಡ್ ಯೂನಿವರ್ಸಲ್ ಪ್ಲಾಂಟು. ಇದು 8 kg ಬ್ಯಾಗ್ ಅಲ್ಲಿ ನಿಮ್ಗೆ 5-6 ಅಡಿ, ಕೆಲವೊಂದು ಗಿಡಗಳು 8 ಅಡಿ ಕೂಡ ಇದೆ. ಸೊ ಆ ತರ ಗಿಡಗಳು ಅವೈಲಬಿಲಿಟಿ ಇದೆ. ಸೊ ಡೈರೆಕ್ಟ್ ಆಗಿ ಒಂದೇ ವರ್ಷದಲ್ಲಿ ನಿಮ್ಗೆ ಇಲ್ಡಿಗೆ ಬರೋಂಥದ್ದು ಈ ಪ್ಲಾಂಟು. ಸೊ ಈ ಗಿಡಗಳು ನೋಡ್ಬೋದು ಎಲೆಗಳು ಯಾವ ತರ ಇದೆ, ಮತ್ತೆ ಸ್ಟಮ್ ಕೂಡ ತುಂಬಾನೇ ದಪ್ಪ ಇದೆ. ಈ ಗಿಡಗಳು ಕೂಡ ಅವೈಲಬಿಲಿಟಿ ಇದೆ. ಎಲ್ಲ ತರ ಫ್ರೂಟ್ಸು, ಸ್ಪೈಸಸ್ ಪ್ಲಾಂಟ್ ಕೂಡ ನಮ್ಮ ಹತ್ರ ಅವೈಲಬಿಲಿಟಿ ಇದೆ. ಡೈರೆಕ್ಟ್ ಆಗಿ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡ್ಬೋದು. ಸೊ ಫ್ರೀ ಇದ್ರೆ ಕಾಲ್ನ ರಿಸೀವ್ ಮಾಡ್ತೀವಿ, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಸ್ನೇಹಿತರೆ. ಸೊ ರಿಸೀವ್ ಮಾಡಲ್ಲ ಅಂತ, ಅದಕ್ಕೋಸ್ಕರನೇ ಕಂಪ್ಲೀಟ್ ಆಗಿ ರಿಸೀವ್ ಮಾಡಿದಾಗ ನಿಮಗೆ ಮಾಹಿತಿ ಕೊಡೋಕೆ ನಿಮಗೆ ಟೈಮ್ ಇಲ್ಲ, ಎಲ್ಲ ಕಡೆ ಡಿಸ್ಪ್ಯಾಚಿಂಗ್ ಇರುತ್ತೆ. ಸೊ ಹಾಗಾಗಿ ಸೀಸನ್ ಶುರು ಆಗಿದೆ. ಸೊ ದಯವಿಟ್ಟು ಡೈರೆಕ್ಟ್ ಆಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾವು ಯಾವ ರೂಟಲ್ಲಿ ಬರ್ತಾ ಇದೀವಿ ಏನು ಅಂತ ಕೆಲವೊಂದು ವೀಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀವಿ, ಅದನ್ನು ನೋಡಿಕೊಂಡು ಡೈರೆಕ್ಟ್ ಆಗಿ ವಾಟ್ಸಪ್ಪಲ್ಲಿ ಬುಕ್ ಮಾಡಿಕೊಂಡ್ರೆ ಸೊ ಡೈರೆಕ್ಟ್ ಆಗಿ ನಿಮಗೆ ಹೋಮ್ ಡೆಲಿವರಿನೇ ಕೊಡ್ತೀವಿ ಅಂತ ಹೇಳ್ತಾ ಇದ್ವಿ. ನಿಮಗೆ ಡೈರೆಕ್ಟ್ ಆಗಿ ಹೋಮ್ ಡೆಲಿವರಿನೇ ಬೇಕಂತಂದ್ರೆ ಕಮರ್ಷಿಯಲ್ ಇದ್ರೆ ಡೈರೆಕ್ಟ್ ಡೆಲಿವರಿ ಕೊಡ್ತೀವಿ, ಇಲ್ಲಾಂದ್ರೆ ಆ ರೂಟಲ್ಲಿ ನೀವು ಐವರ್ ರೋಡಲ್ಲಿ ಆಗಿರ್ಬೋದು, ನಿಯರೆಸ್ಟ್ ಪ್ಲೇಸಲ್ಲಿ ನೀವು ಬಂದು ಆರಾಮಾಗಿ ಕಲೆಕ್ಟ್ ಮಾಡ್ಕೊಬೋದು ಅಂತ ಹೇಳ್ತಾ ವಿಡಿಯೋ ತಿಳಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ಇದೇ ಥರ ವಿಡಿಯೋಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಫಾಲೋ ಮಾತ್ರ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋನ ಸೇವ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಇದೇ ಥರ ನೆಕ್ಸ್ಟ್ ವಿಡಿಯೋ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.